ಯಡಿಯೂರಪ್ಪನವರು ಸಮರ್ಥ ನಾಯಕರು ಮುಖ್ಯಮಂತ್ರಿಗಳಾಗಿ ಸಮರ್ಥವಾದಂಥ ಆಡಳಿತವನ್ನು 2 ವರ್ಷಗಳ ಕಾಲ ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಸಮಸ್ತ ಈ ಫ್ಲಡ್ಡನ್ನು ಕೋವಿಡನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಅದಕ್ಕೆ ಪ್ರಧಾನಮಂತ್ರಿಗಳು ಕೂಡ ಮೆಚ್ಚುಗೆಯನ್ನು ಕೂಡ ಸೂಚಿಸಿದರು. ಮೊನ್ನೆ ತಾವೆಲ್ಲ ನೋಡಿದಿರಿ, ಬೊಮ್ಮಾಯಿಯವರು ಹೋದಾಗ ಮತ್ತು ಪ್ರಧಾನಮಂತ್ರಿಗಳು ಯಡಿಯೂರಪ್ಪನವರ ಆಡಳಿತವನ್ನು ಶ್ಲಾಘನೆ ಮಾಡಿದ್ದಾರೆ. ಹಾಗಾಗಿ ನಾನು ಬಂದಿರೋದು ಒಂದು ಭಾರತೀಯ ಜನತಾ ಪಕ್ಷ ಮತ್ತು ಯಡಿಯೂರಪ್ಪನವರು ಮುಖ್ಯರಾಗಿದ್ದಾರೆ ಅಂಥೇಳಿ ಬಂದಿದ್ದೀವಿ. ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿದ್ದಾರೆ ಹೊರತು ಅವರೇನು ಎಲ್ಲೂ ಹೋಗಿಲ್ಲ. ಇವತ್ತು ಅವರು ಪ್ರಬಲ ನಾಯಕರಾಗಿ ಇದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಬಹಳ ಶಕ್ತಿಯನ್ನು ಹೊಂದಿದ್ದಾರೆ, ಎಲ್ಲ ಹಿಡಿತವನ್ನು ಹೊಂದಿದ್ದಾರೆ. ಹಾಗಾಗಿ ನಮಗೆ ಎಲ್ಲೂ ಯಾವುದೇ ರೀತಿಯ ಆತಂಕ ಎಂದೂ ಕಾಡಿಲ್ಲ. ಮುಂದಿನ ಚುನಾವಣೆ ಕೂಡ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆಗ್ತದೆ. ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಬೊಮ್ಮಾಯಿಯವರ ನೇತೃತ್ವದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷ ಆ ಚುನಾವಣೆಯನ್ನು ಎದುರಿಸುತ್ತೆ. ಯಡಿಯೂರಪ್ಪನವರು ಸಮರ್ಥ ನಾಯಕರು ಮುಖ್ಯಮಂತ್ರಿಗಳಾಗಿ ಸಮರ್ಥವಾದಂಥ ಆಡಳಿತವನ್ನು 2 ವರ್ಷಗಳ ಕಾಲ ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಸಮಸ್ತ ಈ ಫ್ಲಡ್ಡನ್ನು ಕೋವಿಡನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಅದಕ್ಕೆ ಪ್ರಧಾನಮಂತ್ರಿಗಳು ಕೂಡ ಮೆಚ್ಚುಗೆಯನ್ನು ಕೂಡ ಸೂಚಿಸಿದರು. ಮೊನ್ನೆ ತಾವೆಲ್ಲ ನೋಡಿದಿರಿ, ಬೊಮ್ಮಾಯಿಯವರು ಹೋದಾಗ ಮತ್ತು ಪ್ರಧಾನಮಂತ್ರಿಗಳು ಯಡಿಯೂರಪ್ಪನವರ ಆಡಳಿತವನ್ನು ಶ್ಲಾಘನೆ ಮಾಡಿದ್ದಾರೆ. ಹಾಗಾಗಿ ನಾನು ಬಂದಿರೋದು ಒಂದು ಭಾರತೀಯ ಜನತಾ ಪಕ್ಷ ಮತ್ತು ಯಡಿಯೂರಪ್ಪನವರು ಮುಖ್ಯರಾಗಿದ್ದಾರೆ ಅಂಥೇಳಿ ಬಂದಿದ್ದೀವಿ. ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿದ್ದಾರೆ ಹೊರತು ಅವರೇನು ಎಲ್ಲೂ ಹೋಗಿಲ್ಲ. ಇವತ್ತು ಅವರು ಪ್ರಬಲ ನಾಯಕರಾಗಿ ಇದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಬಹಳ ಶಕ್ತಿಯನ್ನು ಹೊಂದಿದ್ದಾರೆ, ಎಲ್ಲ ಹಿಡಿತವನ್ನು ಹೊಂದಿದ್ದಾರೆ. ಹಾಗಾಗಿ ನಮಗೆ ಎಲ್ಲೂ ಯಾವುದೇ ರೀತಿಯ ಆತಂಕ ಎಂದೂ ಕಾಡಿಲ್ಲ. ಮುಂದಿನ ಚುನಾವಣೆ ಕೂಡ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆಗ್ತದೆ. ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಬೊಮ್ಮಾಯಿಯವರ ನೇತೃತ್ವದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷ ಆ ಚುನಾವಣೆಯನ್ನು ಎದುರಿಸುತ್ತೆ.